ವಿಜಯನಗರ ಜಿಲ್ಲೆಯ ಕವಿತಾ ಈಶ್ವರ್ ಸಿಂಗ್ ಬಿಜೆಪಿ ತೊರೆದು ಕಾಂಗ್ರೆಸ್ ಬಾವುಟ ಹಿಡಿದಿದ್ದಾರೆ. ಕೂಡ್ಲಿಗಿಯಲ್ಲಿ ನಡೆದ ಪ್ರಜಾಧ್ವನಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲಿ ಪಕ್ಷ ಸೇರಿದರು. ಮಾಜಿ ಸಚಿವ ಆನಂದ್ ಸಿಂಗ್ ಅವರ ಅತ್ತಿಗೆಯಾಗಿರುವ ಕವಿತಾ ಸಿಂಗ್ ಎನ್ಜಿಒ ಮೂಲಕ ಸಾವಿರಾರು ಮಹಿಳೆಯರಿಗೆ ಬದುಕು ಕಟ್ಟಿಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ 15 ವರ್ಷಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಕವಿತಾ ಸಿಂಗ್ ಅವರನ್ನ ನಾಯಕರು ಸರಿಯಾಗಿ ನಡೆಸಿಕೊಂಡಿಲ್ಲ ಎಂಬ ಬೇಸರದಿಂದ ಅವರು ಕೈಪಡೆ ಸೇರಿದ್ದಾರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಸಚಿವ ಬಿ ನಾಗೇಂದ್ರ ಹಾಗೂ ಅಭ್ಯರ್ಥಿ ತುಕಾರಾಂ ಅವರ ರಾಜಕೀಯ ತಂತ್ರಗಾರಿಕೆಯಿಂದ ಬಿಜೆಪಿಯ ಮುಖಂಡರು ಕಾಂಗ್ರೆಸ್ ಸೇರುತ್ತಿರುವುದು ಬಿಜೆಪಿಯ ಶ್ರೀರಾಮುಲಿಗೆ ಬಿಗ್ ಶಾಕ್ ಆಗಿದೆ. ಕವಿತಾ ಸಿಂಗ್ ಮಹಿಳಾ ಮತದಾರರನ್ನು ಆಕರ್ಷಿಸಲಿದ್ದಾರೆ. ಇನ್ನು ಕಾಂಗ್ರೆಸ್ ಸೇರ್ಪಡೆ ಬಳಿಕ ಫ್ರೀಡಂ ಟಿವಿ ಎಡಿಟರ್ ಸುರೇಶ್ ಜಿ ಜೊತೆ ಕವಿತಾ ಸಿಂಗ್ ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಹೇಳಿದ್ದಾರೆ ನೋಡೋಣ. ನಮಸ್ಕಾರ ವೀಕ್ಷಕರೇ. ಬಳ್ಳಾರಿ ವಿಜಯನಗರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಈ ಒಂದು ಕಣ ಏರ್ಪಟ್ಟಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ಹೊಸ ಶಕ್ತಿ ಬಂದಿದೆ, ಅದು ಕವಿತಾ ಈಶ್ವರ್ ಸಿಂಗ್ ಅವರ ಮೂಲಕ. ಸುಮಾರು 15 ವರ್ಷಗಳ ಕಾಲ ಬೇರೆ ಪಕ್ಷದಲ್ಲಿದ್ದು ಸಾಕಷ್ಟು ಬೆವರಡಿಸಿ ಸಾಕಷ್ಟು ಮಹಿಳೆಯರ ಪರವಾಗಿ ಕೆಲಸ ಮಾಡಿ ಆ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡಿದರು. ಆದರೆ ಎಲ್ಲೊಂದು ಕಡೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಅನ್ನೋ ಬೇಸರ ಅವ್ರನ್ನ ಕಾಡ್ತಾ ಇತ್ತು, ಅವ್ರ ಅಭಿಮಾನಿಗಳು ಕಾಡ್ತಾ ಇತ್ತು ಪ್ರಮುಖವಾಗಿ. ಯಾಕಂದರೆ ಇಷ್ಟೆಲ್ಲ ಸೇವೆ ಮಾಡಿದ್ರು ಕೂಡ ಮೇಡಮ್ ಅವರಿಗೆ ಒಂದು ಪ್ರೋತ್ಸಾಹ ಸಿಗಲಿಲ್ಲ ಅಂಥೇಳಿ. ಹೀಗಾಗಿ ಇವತ್ತು ಕಾಂಗ್ರೆಸ್ನವರು ಅವ್ರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡಿದ್ದಾರೆ, ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ಆ ಮೂಲಕ ಈ ಚುನಾವಣೆ ಸಂದರ್ಭದಲ್ಲೇ ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ, ಒಂದು ರೀತಿ ದುರ್ಗೆಯ ಶಕ್ತಿ ಬಂದಿದೆ ಅಂದರೆ ತಪ್ಪಾಗಲಿಕ್ಕಲ್ಲ ಅಂತೇಳಿ ಅವ್ರ ಅಭಿಮಾನಿಗಳು ಕೂಡ ಮಾತಾಡ್ತಾರೆ. ಈಗ ಸ್ವತಃ ನಮ್ಮ ಜೊತೆಗೆ ಕವಿತಾ ಈಶ್ವರ್ ಸಿಂಗ್ ಅವರು ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಿರ್ತಾವೆ, ಏನು ಅನಿಸ್ತಾ ಇದೆ ಮೊದಲನೇ ಫಸ್ಟ್ ರಿಯಾಕ್ಷನ್? ನನಗೆ ಭಾಳ ಖುಷಿ ಆಗ್ತಾ ಇದೆ, ಯಾಕಂದರೆ ಇಷ್ಟು ವರ್ಷಂದು ನಾನು ಲಾಸ್ಟ್ MLA ಎಲೆಕ್ಷನಿಂದು ಅವ್ರದ್ದು ಪ್ರಣಾಳಿಕೆ ನೋಡ್ತಾ ಬಂದಿದ್ದೀನಿ. ಕರೆಕ್ಟಾಗಿ ಅವರು ಜನಗೆ ಅದು ತಲುಪಿಸಿದ್ದಾರೆ. ಅದು ಮಹಿಳೆ ಪರವಾಗಿ ಆಗಿರಬೇಕು, ಶಕ್ತಿ ಯೋಜನೆ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಯುವಕರಿಗೆ ಅವರು 3,000 ಇದು ಕೊಟ್ಟಿದ್ದಾರೆ, ಅದು ಎಲ್ಲ ಕರೆಕ್ಟಾಗಿ ಅವರು ಕೊಡ್ತಾ ಬರ್ತಾ ಇದ್ದಾರೆ. ಅದು ನೋಡಿ ನಾನು ನನಗೆ ಒಂದು ಪ್ರೇರಣೆ ಆಯಿತು. ಆಮೇಲೆ ಎಷ್ಟು ಚೆನ್ನಾಗಿ ಕೆಲಸ ಬಡವ್ರ ಜನಕ್ಕೋಸ್ಕರ ಈ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಭಾಳ ಖುಷಿ ಆಗ್ತಾ ಇತ್ತು. ಅಂದರೆ ಈಗ 15 ವರ್ಷಗಳಿಗೂ ಹೆಚ್ಚು ಕಾಲ BJPಯಲ್ಲಿ ಇದ್ದಿರ್ತಾವೆ, ಕೆಲಸ ಮಾಡ್ತಿದ್ರೆ ಅಂದರೆ ಅಲ್ಲಿ ಯಾವ ರೀತಿ ನಿಮ್ಮನ್ನು ನಡೆಸ್ಕೊಂಡ್ರು? ಸೊ ಏನು ದಿಢೀರ್ ಕಾರಣ ಏನು ಕಾಂಗ್ರೆಸ್ ಇರೋದಕ್ಕೆ? ಇಲ್ಲ, BJP ಪಕ್ಷದಲ್ಲಿ ನಾನು ತಾಲೂಕು ಅಧ್ಯಕ್ಷದಿದೆ, ಆಮೇಲೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮಹಿಳಾ ಮೋರ್ಚಾ ಆದೆ, ವಿಜಯನಗರ ಬೆಳ್ಳಾರಿ ಎರಡೂ ಡಿಸ್ಟ್ರಿಕ್ಟ್ಗೆ, ಆಮೇಲೆ ನನ್ನ ಪೇರೆಂಟ್ ಬಾಡಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆದೆ. ಅವರು ನನಗೆ ಹೇಳಿದರು ಆ ಥರ, ಟೋಟಲ್ ನನಗೆ ಅದು ಅಸಮಾಧಾನ ಇತ್ತು, ಅಲ್ಲಿ ಸ್ವಲ್ಪ ಕೆಲವು ವಿಷಯ ಅಲ್ಲಿ ಅಸಮಾಧಾನ ಇತ್ತು, ನಾನು ಹೋಗೋದು ಬಿಟ್ಬಿಟ್ಟಿದೆ. ಆಮೇಲೆ ನನಗೆ ಕಾಂಗ್ರೆಸ್ ಪಕ್ಷದ, ಯಾಕಂದರೆ ನಾನು ರೂಟ್ ವರ್ಕರ್, ನಾನು ಎಲ್ಲಿ ಹೋಗಿದರೆ ಜನ ಜೊತೆಗೆ ಇರ್ತೀನಿ, ನಾನು ಯಾವಾಗೂ ಒಂದು ಸೀಟ್ ಮೇಲೆ ಕುತ್ಕೊಂಡು ನಾನು ಅಧಿಕಾರ ಮಾಡಲ್ಲ, ನನಗೆ ಜನ ಜೊತೆಗೆ ಇರೋದು ಇಷ್ಟ, ಸ್ಪೆಷಲಿ ಮಹಿಳೆ. ಸೊ ನಾನು ಎಲ್ಲಿ ಹೋಗಿದರೆ ಮೇಡಮ್ ಕಾಂಗ್ರೆಸ್ ನಮಗೆ ಭಾಳ ಚೆನ್ನಾಗಿ ಯೋಜನೆಗಳು ತಂದಿದ್ದಾರೆ ಮೇಡಮ್ ಈ ಸರ್ತೆ ಅಂತ ನಾನು ಎಲ್ಲ ಜಾಗಿಗೆ ಇದು ಕೇಳಿದ್ದೀನಿ. ವೈ ನಾಟ್ ಐ ಆಲ್ಸೋ ಶುಡ್, ನನಗೆ ಅದು ಸ್ವಲ್ಪ ಅನಿಸ್ತು, ಏ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರನ್ನ ನನಗೆ ಅಪ್ರೋಚ್ ಮಾಡಿದರೆ ಹೋಗ್ಬಹುದು ಅಂತ ಮನಸ್ಸಲ್ಲಿ ಇತ್ತು. ಆದರೆ ಆಲ್ ಆಫ್ ಸಡನ್ ನನಗೆ ನಾನು ಥಿಂಕೇ ಮಾಡಿಲ್ಲ. ಅನ್ನಪೂರ್ಣ ತುಕಾರಾಮ್ ಮೇಡಮ್ ಅವ್ರು ಬಂದರು ಶುಕ್ರವಾರ ದಿನ, ನೀವು ಜಾಯಿನ್ ಆಗ್ರಿ, ಸೇರ್ಪಡೆ ಆಗ್ರಿ, ನಿಮ್ಮದು ಅವಶ್ಯಕತೆ ಇದೆ ನಮಗೆ ಅಂತ ಹೇಳಿದರು. ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ, ಯಾಕಂದರೆ ಆಲ್ ಆಫ್ ಸಡನ್ ಹೆಂಗೆ ಜಾಯಿನ್ ಆಗಬೇಕಪ್ಪ, ನಾನು ಥಿಂಕೆ ಮಾಡಿಲ್ಲ, ಜಸ್ಟ್ ಮನಸ್ಸಲ್ಲಿ ಇತ್ತು ನನಗೆ. ಮತ್ತು ತುಕಾರಾಮ್ ಸರ್ ಅವರು ಬಂದರು, ಇಲ್ಲ ನೀವು ಜಾಯಿನ್ ಆಗ್ರಿ ಅಂತ ಅವ್ರು ಇದು ಮಾಡಿದ. ಆಮೇಲೆ ಓಕೆ ಸರ್ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿ ನಾನು ಜಾಯಿನ್ ಆದೆ. ಇವತ್ತು ನಂದು ಕೂಡ್ಲಿಗಿಯಲ್ಲಿ ಸಿದ್ದರಾಮಯ್ಯ ಸರ್ ನಮ್ಮ DK ಶಿವಕುಮಾರ್ ಸರ್ ನನಗೆ ಜಾಯಿನ್ ಮಾಡಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಅಫಿಷಿಯಲಿ ಜಾಯಿನ್ ಆಗಿದ್ದೀನಿ. ಇಡೀ ದೇಶದಲ್ಲಿ ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ BJP ಅಥವಾ ಇಂಡಿಯಾ ವರ್ಸಸ್ NDA ಅಂತಿದೆ. ಆದರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಮೋದಿ ವರ್ಸಸ್ ಸಿದ್ದರಾಮಯ್ಯ ಅಂತಿದೆ, ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದು ಗ್ಯಾರಂಟಿ ಅಂತೇಳಿ. ತೋ ಯಾವ ಗ್ಯಾರಂಟಿ ಜನರ ಗ್ಯಾರಂಟಿಯಾಗಿ ಸಿಗುತ್ತೆ ಅಂತೇಳಿ? ಈಗ ತಾವು ನೋಡಿರಬೇಕು, ನಿನ್ನೆ ಮೋದಿಜಿ ನಮ್ಮ ಹಾಸ್ಪಿಟಲಿಗೆ ಬಂದರು, ಅವ್ರದ್ದು ಸ್ಪೀಚ್ ನಾವು ಎಲ್ಲರೂ ಕೇಳಿದ್ದೀವಿ. ಅವರು ರಾಮ ಮಂದಿರ ಬಗ್ಗೆ ಮಾತಾಡಿದಾರ, ಕಾಶ್ಮೀರ ಇಶ್ಯೂ ಬಗ್ಗೆ ಮಾತಾಡಿದಾರ, ಆದರೆ ಯಾವುದು ಗ್ಯಾರಂಟಿ ನಾವು ಇದು ಮಾಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿಲ್ಲ. ಅದೇ ನಾವು ಬಳ್ಳಾರಿಯಲ್ಲಿ ರಾಹುಲ್ ಗಾಂಧೀಜಿಯವ್ರು ಬಂದರು, ಅವರು ಸ್ಪೀಚ್ ಕೊಟ್ಟಿದ್ದಾರೆ, ಅವ್ರದ್ದು ಸ್ಪೀಚು ನಾವು ನೋಡಿದ್ದೀವಿ. ಅವರು ಇಷ್ಟು ಗ್ಯಾರಂಟೀಸ್ಗಳು, ಮಹಾಲಕ್ಷ್ಮಿ ಯೋಜನೆ ಅಂತ ಮಹಿಳೆಯವ್ರಿಗೆ 1 ಲಕ್ಷ ಕೊಡ್ತಾರಂತ, ಇನ್ನೂವರೆಗೆ ಯಾವ ಸರ್ಕಾರ ಈ ಥರದ್ದು ಯೋಜನೆ ತಂದಿದ್ದಾರೆ? ಸೆಂಟ್ರಲಲ್ಲಿ BJP ಇತ್ತು, ಸ್ಟೇಟಲ್ಲಿ BJP ಇತ್ತು, ಆದರೆ ಇವ್ರಿಗೆ ಈ ಥರದ್ದು ಯೋಜನೆ ಎಲ್ಲಿ ಅವರು ಕೊಟ್ಟಿಲ್ಲ.
ಯಾಕೆ ಕೊಟ್ಟಿಲ್ಲ? ಜನದ ಕ್ವಶನ್ ಇದೇ ಇರೋದು. ಈಗ ಫ್ರೀ ಇಲೆಕ್ಟ್ರಿಸಿಟಿ, ಫ್ರೀ ಬಸ್ ಯೋಜನೆ, ಫ್ರೀ ಉಚಿತವಾಗಿ ಬಸ್ ಇದು ಪ್ರಯಾಣ ಮಾಡಬಹುದು ನಾವು ಯುವಕರಿಗೆ 3,000. ಅದೇ ರೀತಿ ರಾಹುಲ್ ಗಾಂಧೀಜಿ ಅವರು ಯುವಕರಿಗೆ 1,00,000 ಕೊಡ್ತಾರಂತ, ಆಫ್ಟರ್ ಗ್ರ್ಯಾಜುಯೇಟ್ ಅಪ್ರೆಂಟೈಸ್ ಅಂತ ಕೊಡ್ತಾರ. ಅಂದರೆ ಇಮಿಡಿಯೇಟ್ ಜಾಬ್ ಟ್ರೈನಿಂಗ್ ಆಗಿ ಜಾಬ್ ಸಿಗ್ತೈತೆ ಅವ್ರಿಗೆ, ಅವು 1,00,000 ಕೊಡ್ತಾರಂದಿದ್ದಾರೆ. ಆಮೇಲೆ ಆಶಾ ವರ್ಕರ್ಸ್, ಅಂಗನವಾಡಿ ಟೀಚರ್ಸ್, ತಾವು ಎಲ್ಲರೂ ನೋಡಿದ್ದೀರಿ ಕೋವಿಡ್ ಪೀರಿಯಡಲ್ಲಿ ಮನೆ ಮನೆಗೆ ಹೋಗಿ ಅವರು ಇಷ್ಟು ಸೇವೆ ಮಾಡಿದ್ದಾರೆ. ರಿಯಲಾಗಿ ಹ್ಯಾಟ್ಸ್ ಆಫ್ ಟು ಕಾಂಗ್ರೆಸ್. ಅವ್ರ ಬಗ್ಗೆ ವಿಚಾರ ಮಾಡಿದಾರಲ್ಲ, ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾನು ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ, ಅವ್ರದ್ದು ಕಷ್ಟ ಸುಖ ನಾವು ನೋಡಿದ್ದೀವಿ. ಕೋವಿಡ್ ಟೈಮಲ್ಲಿ ಯಾರೂ ಹೊರಗಡೆ ಬರೋಕ್ಕೆ ರೆಡಿ ಇದ್ದಿಲ್ಲ, ಅರ್ಥ ಆಯ್ತಲ್ಲ. ಆವಾಗ ಈ ಆಶಾ ವರ್ಕರ್ಸ್, ಈ ಅಂಗನವಾಡಿ ಟೀಚರ್ಸ್ಗೆ ಅವ್ರು ಡಬಲ್ ಪೇಮೆಂಟ್ ಕೊಡ್ತಾರಂತ ಹೇಳಿದಾರಲ್ಲ, ಭಾಳ ಖುಷಿಯಾಗಿ ವಿಷಯ ಅದು. ಯಾಕಂದರೆ ನಾರ್ಮಲ್ ಪಬ್ಲಿಕ್ ಬಗ್ಗೆ, ಬಡವ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ವಿಚಾರ ಮಾಡ್ತಾ ಇದೆ. ಅದಕ್ಕೆ 100 to 100 ಈ ಬಾರಿ ಸಿದ್ದರಾಮಯ್ಯ ಸರ್ ಕಾಂಗ್ರೆಸ್ಸೇ ಗೆಲ್ತೈತೆ, ಆಮೇಲೆ ನಮ್ಮ ತುಕಾರಾಮ್ ಸರೇ ಗೆಲ್ತಾರೆ. ಈಗ ನೀವು ಸಾಕಷ್ಟು ಮಹಿಳೆಯರಿಗೆ, ಸುಮಾರು 1,000 ಮಹಿಳೆಯರಿಗೆ ಬದುಕನ್ನು ಕಟ್ಕೊಟ್ಟಿದ್ದೀರಿ, ಅವರ ಬದುಕನ್ನು ರೂಪಿಸಿದ್ದೀರಿ. ಸೊ ಈಗ ಈ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಮೂಲಕ ಯಾವ ರೀತಿ ಮಹಿಳಾ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಇನ್ನು ನಾನು KPCC ಅವರು ನನಗೆ ಯಾವುದು ಜವಾಬ್ದಾರಿ ಕೊಡ್ತಾರ ನೋಡಬೇಕು. ಅದಾದ ನಂತರ ನಾನು ಪ್ರತಿದಿನ ಕಾಂಗ್ರೆಸ್ ಸರ್ಕಾರದ ಏನು ಯೋಜನೆಗಳು ಇದಾವೆ ಅದು ನಾನು ಜನಗೆ, ಮಹಿಳೆಯವ್ರಿಗೆ ತಲುಪಿಸೋದು ಪ್ರಯತ್ನ ಮಾಡ್ತೀನಿ. ಅಂದರೆ ನಿಮ್ಮ ಈ ಕೆಲಸ ಕಾರ್ಯಗಳ ಬಗ್ಗೆ ಹೇಳೋದ್ರೆ ನಾಡಿನ ಜನತೆಗೆ ಮತ್ತೊಮ್ಮೆ ರೀಕಾಲ್ ಮಾಡುವಂಥ ಕೆಲಸ ಮಾಡೋಣ. ಏನೇನು ಮಹಿಳೆಯರಿಗೆ ಮಾಡಿದ್ರೆ ವರ್ಕ್ಸ್ ಒಂದು ಸ್ವಲ್ಪ ಹೇಳ್ಬೋದ? 35 ವಾರ್ಡಲ್ಲಿ 38 ಹಳ್ಳಿಯಲ್ಲಿ ಟೋಟಲ್ ನಾವು ಮಷಿನ್ಸ್ ಕೊಟ್ಟು ಟೈಲರಿಂಗ್ ಮಾಡಿಸಿದ್ದೀವಿ, ಟೈಲರಿಂಗ್ ಟ್ರೈನಿಂಗ್ಸ್ ಕೊಟ್ಟಿವಿ. ಅವ್ರ ಕಾಲ ಮೇಲೆ ಅವ್ರು ನಿಂದಿರಬೇಕು, ಅರ್ಥ ಆಯ್ತಾ? ಆಮೇಲೆ ಕುಕಿಂಗ್ ಟ್ರೈನಿಂಗ್ಸ್, ಆಮೇಲೆ ಎಲ್ಲ ಥರದ್ದು ಹೆಲ್ತ್ ಚೆಕಪ್ಸ್, ಅರ್ಥ ಆಯ್ತಾ? ಅವ್ರಿಗೆ ಲೋನ್ಸ್ ಮಾಡಿ ಕೊಟ್ಟಿವಿ ಸರ್ಕಾರದ್ದು. ಯಾವುದು ಯೋಜನೆಗಳು ಬರ್ತಾವೆ ಸರ್ಕಾರದ್ದು, ಜನಗೆ ಅಪ್ರೋಚ್ ಮಾಡೋದು ಗೊತ್ತಿರಲ್ಲ. ನಮ್ಮದು ಒಂದು NGO ಇದೆ. ಆಮೇಲೆ ಯಾ ಹೆಣ್ಮಕ್ಕಳು ಪೊಲೀಸ್ ಸ್ಟೇಷನಲ್ಲಿ ಹೋಗೋಕ್ಕೆ ಹೆದರ್ತಾ ಇದ್ರು, ಹಾಸ್ಪಿಟಲ್ಲಿ ಕೋರ್ಟಲ್ಲಿ ಹೆಂಗೆ ಮಾತಾಡಬೇಕಂತ ಹೆದರ್ತಾ ಇದ್ರು, ಅವ್ರಿಗೆ ನಾನು ಖುದ್ದಾಗಿ ಹೋಗಿ ಕರ್ಕೊಂಡೋಗಿ ಅವ್ರಿಗೆ ನ್ಯಾಯ ಕೊಡಿಸಿದ್ದೀನಿ. ನನಗೆ ಜಡ್ಜ್ ಹೊಸ್ಪೇಟ್ 5 judges ನನಗೆ 240 ಸಕ್ಸಸ್ ಕೇಸಸ್ ಆಗಿದ್ದಕ್ಕೆ ನನಗೆ ಅವರು ಅವಾರ್ಡ್ ಕೊಟ್ಟಿದ್ದಾರೆ. ಅಂದರೆ ಒಳ್ಳೆ ಕೌನ್ಸಿಲಿಂಗ್ ಮಾಡಿದ್ರೆ. ಈಗೂ ಪೊಲೀಸ್ ಸ್ಟೇಷನಲ್ಲಿ ನೀವು ಕೇಳ್ರಿ, ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಯಾವಾಗ ಅಲ್ಲಿ ಕೇಸಸ್ ಅವ್ರಿಗೆ ಸ್ವಲ್ಪ ಟಫ್ ಆಗ್ತಾವೆ ಅಂದರೆ ಕವಿತಾ ಸಿಂಗ್ ಮೇಡಮ್ ಇದ್ದಾರೆ, ಅವ್ರ ಮನೆಗೆ ಹೋಗ್ರಿ, ಅವ್ರು ನಿಮಗೆ ನ್ಯಾಯ ಕೊಡಿಸ್ತಾರ, ಈ ಥರದ್ದು ಹೇಳಿ ಕಳಿಸ್ತಾರ. ಇದು ನಮಗೆ ಹೆಮ್ಮೆದು ವಿಷಯ. ಹೆಣ್ಮಕ್ಳು ಅವ್ರ ಕಾಲ ಮೇಲೆ ನಿಂದಿರಬೇಕು, ಅವ್ರಿಗೆ ವಿಶ್ವಾಸ, ಅವ್ರಿಗೆ ಬದುಕೋದು ನಾವು ಒಂದು ದಾರಿ ತೋರಿಸಿದ್ರೆ ಇದು ನಾವು ನಮ್ಮ NGO ಮುಖಾಂತರ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಶ್ರೀಮಂತರು ಅಂದರೆ ಜನಸಾಮಾನ್ಯರಲ್ಲಿ ಒಂದು ಮಾತಿದೆ, ಎಲೈಟ್ ಪೀಪಲ್ಲು, ಎಲ್ಲೋ ಲೇಡೀಸ್ ಕ್ಲಬ್ಬು, ಈ ಪಬ್ಬು ಇನ್ನೆಲ್ಲೋ ಹೋಗ್ತಿರ್ತಾರೆ, ದೊಡ್ಡ ದೊಡ್ಡವ್ರ ಜೊತೆನೇ ಇರ್ತಿರ್ತಾರೆ ಅಂತೇಳಿ. ನೀವು ಈ ಥರ ಶ್ರೀಮಂತಿಕೆಯಲ್ಲಿ ಹುಟ್ಟಿ ಬೆಳೆದರೂ ಕೂಡ ಬಡವ್ರ ಬಗ್ಗೆನೇ ಇಷ್ಟು ಕಾಳಜಿ ಬರೋದಕ್ಕೆ ಅಂದರೆ ಏನು ಇನ್ಸ್ಪಿರೇಷನ್ ನಿಮಗೆ, ಯಾವಾಗಿಂದ ಈ ಸೇವೆ ಮಾಡ್ಕೊಂಬಂದ್ರಿ? ನನ್ನ ಫಾದರ್ ಏರ್ಫೋರ್ಸಲ್ಲಿ ಇದ್ದರು, ನಾನು ಡೆಲ್ಲಿಯಲ್ಲಿ ಓದಿ ಬಂದಿದ್ದೀನಿ. ನಾನು ಶ್ರೀಮಂತ ಮನಿ ಮಗಳಿಲ್ಲ, ಓಕೆ? ನಮ್ಮ ಫಾದರ್ ಆಫೀಸರ್ ಇದ್ದರು, ಆದರೆ ನಮ್ಮ SVK ಫ್ಯಾಮಿಲಿ ಶ್ರೀಮಂತ ಫ್ಯಾಮಿಲಿ. ಅದು ಅದೃಷ್ಟ ಎಲ್ಲಿ ಇರ್ತೈತೆ ಅಲ್ಲಿ ಬಂದುಬಿಡ್ತೀವಿ. ಇನ್ನೊಂದು, ನನಗೆ ಲೀಡರ್ಶಿಪ್ ಕ್ವಾಲಿಟಿ ಸಣ್ಣ ವಯಸ್ಸಿಂದ ಇದೆ. ನಾನು ಕಾಲೇಜಲ್ಲಿ ಡಿಸ್ಟ್ರಿಕ್ಟ್ ಟಾಪರ್ ಎಜುಕೇಷನಲ್ಲಿ, ಆಮೇಲೆ ನಾನು ಆಲ್ರೌಂಡರ್ ಲೀಡರ್, ಡ್ಯಾನ್ಸು, ಹಾಡು, ಸಾಂಗು, ಏನು ಆನ್ ಡಿಬೇಟ್ ಕಾಂಪಿಟೇಷನ್, ಒನ್ ಮಿನಿಟ್ ಡಿಬೇಟ್ ಕಾಂಪಿಟೇಷನ್ ಇದೆ, ಎಲ್ಲ ಹತ್ರಾಗ ನಾನು ಫಸ್ಟ್. ನನ್ನ ಸ್ಕೂಲಿಂದನೇ ನಾನು ಸ್ಪೋರ್ಟ್ಸಲ್ಲಿ ಫಸ್ಟ್. ನಾನು ಸಣ್ಣ ವಯಸ್ಸಿಂದ ಹಿಂಗೆ ಇದ್ದೀನಿ. ನಮ್ಮ ತಾಯಿ ತಂದೆ ಯಾವುದು ರೀತಿ ನನಗೆ ಕಡಿಮೆ ಮಾಡಿಲ್ಲ. ನಂದು ಮದುವೆ ಆದ ನಂತರ, ಆಫ್ಟರ್ ನನ್ನ ಮದುವೆ 18 years ಮದುವೆ ಆಯಿತು. ಅದಾದ ನಂತರ ನಾನು BA ಮಾಡಿದ್ದೀನಿ. ಒನ್ ಸಿಟ್ಟಿಂಗ್ 16 subjects ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. MA ಧಾರವಾಡ ಯೂನಿವರ್ಸಿಟಿಯಿಂದ ಮಾಡಿದ್ದೀನಿ, ಅದನ್ನು ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. ಸೊ ನಾನು ಈ ಥರ ಸೋಷಿಯಲ್ ಆಗಿ ನಾನು ಸ್ಟಾರ್ಟಿಂಗಿಂದನೂ ಇದ್ದೀನಿ. ಆದರೆ ಯಾವಾಗ ಈಗ ನಮ್ಮ ಫ್ಯಾಮಿಲಿನೇ ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಸತ್ಯನಾರಾಯಣ್ ಸಿಂಗ್ MLA ಇದ್ದರು, ಕಾಂಗ್ರೆಸ್ MLA. ಆಮೇಲೆ ರತನ್ ಸಿಂಗ್ ಅಣ್ಣ ಕಾಂಗ್ರೆಸ್ MLA ಆಗಿದ್ದಾರೆ. ಆಮೇಲೆ ನಮ್ಮ ಆನಂದ್ ಸಿಂಗ್ ಸರು 10 to 15 years ಅವರು BJPಯಲ್ಲಿ ಕಾಂಗ್ರೆಸ್ಸಲ್ಲಿ ಮಿನಿಸ್ಟರ್ ಆದರು. ಸೊ ಈ ಪೊಲಿಟಿಕಲ್ ವಾತಾವರಣ ಅಲ್ಲಿ ಇದ್ದೀನಿ. ಅದಕ್ಕೆ ಜನ ನನ್ನ ಕಡೆ ಬರೋದು, ಜನದು ನನ್ನ ಪ್ರಾಬ್ಲಮ್ಸ್ ಕೇಳೋದು,
ಆಮೇಲೆ ಅವ್ರಿಗೆ ಸ್ಪಂದನೆ ಮಾಡೋದು, ಅವ್ರಿಗೆ ಒಂದು ದಾರಿ ತೋರಿಸೋದು, ಇದೆಲ್ಲ ಮಾಡ್ತಾನೆ ಬಂದಿದ್ದೀನಿ ನಾನು. ಆಮೇಲೆ ಇಲ್ಲಿ ಜಿಲ್ಲೆಯಲ್ಲೂ ಕೂಡ ನೀವು ಜನಸೇವೆ ಮೂಲಕ ಸಾಕಷ್ಟು ಗುರುತಿಸ್ಕೊಂಡಿದ್ರಿ, ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ನಾಯಕರು ನಿಮ್ಮ ಭಾಷೆ ವಿಚಾರಕ್ಕೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ರು, ಆದರೆ ಇವತ್ತು ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರೆ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೆ ನಾನು. ಅದು ಗೊತ್ತಿಲ್ಲ ನನಗೆ, ಕೆಲವು ಜನ ಹೇಳಿದರು ಇವ್ರಿಗೆ ಕನ್ನಡ ಬರಲ್ಲ, ಆದರೆ ತಮಗೆ ಗೊತ್ತಿರಲಿ, ನಾನು ನೀವು ನ್ಯೂಸ್ ಪೇಪರ್ ಕೊಟ್ಟರೆ ನಾನು ಕನ್ನಡ ಓದ್ತೀನಿ, ಕನ್ನಡ ಬರೀತೀನಿ, ಕನ್ನಡ ಅಲ್ಲಿ ಬರೀತೀನಿ. ಆದರೆ ಸ್ವಲ್ಪ ನನಗೆ ಇಲ್ಲಿ ಅಲ್ಲಿ ವರ್ಡ್ಸ್ ಇದಾಗಿದ್ದಕ್ಕೆ ನನಗೆ ಟೀಕೆ ಮಾಡಿದರು, ಕನ್ನಡ ಬರಲ್ಲ ಇವ್ರಿಗೆ, ರಾಜಕೀಯ ಬರಲ್ಲ ಇವ್ರಿಗೆ, ಏನು ಬರಲ್ಲ, ಏನು ಗೊತ್ತಾಗಲ್ಲ. ಆದರೆ ಅವ್ರು ಇಷ್ಟು ಟೀಕೆ ಮಾಡಿ ನನಗೆ ಮಾಡಿದ್ರೇನು, ನಾನು ಪ್ರತಿ ದಿನ ನಂದು ಕೆಲಸ ಏನು, ಜನದು ಕಾಳಜಿ ತೊಗೊಳ್ಳೋದು, ಅವ್ರದ್ದು ಅವ್ರದ್ದು ಪ್ರಾಬ್ಲಮ್ ಏನಿದೆ ಕೇಳೋದು, ದಿನ ಪ್ರತಿದಿನ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ. ನಾನು ಯಾವಾಗೂ ಮಾತಾಡಿಲ್ಲ, ಹೆದರ್ ಮಾತಾಡಿಲ್ಲ, ಯಾರಿಗೆ ನಾನು ಟೀಕೆ ಮಾಡಿಲ್ಲ. ನಂದು ಕೆಲಸ ಏನಿದೆ ನಾನು ಅದು ಮಾಡ್ತಾ ಬಂದಿದ್ದೀನಿ. ಓಕೆ, ಈಗ BJP ಅವ್ರು ಹೇಳ್ತಾರೆ, ಅದರಲ್ಲೂ ನರೇಂದ್ರ ಮೋದಿ ಅವರು ಬಂದೋದ್ಮೇಲೆ ಮೋದಿ ಅಲೆಯಲ್ಲೇ ನಾವು ಗೆದ್ದುಬಿಡ್ತೀವಿ, ನಮ್ಮ ನಾಯಕರು ಗೆದ್ದುಬಿಡ್ತಾರೆ ಅಂತ ಹೇಳಿದ್ರು, ಸಾಧ್ಯನಾ? ಸಾಧ್ಯ ಇಲ್ಲದು ಮಾತು. ಯಾಕಂದರೆ ಈಗ ನಾವು ಏನು ಜನಗೆ ಆಶ್ವಾಸನೆ ಕೊಡ್ತೀವಿ, ಸಿದ್ದರಾಮಯ್ಯಜಿ ಏನು ಮಾಡಿದ್ರಲ್ಲ, ಇದು ರಿಯಲ್ ಆಗಿ ಟರ್ನಿಂಗ್ ಪಾಯಿಂಟ್ ಟು ಕಾಂಗ್ರೆಸ್. ಹ್ಯಾಟ್ಸ್ ಆಫ್ ಟು ಇಸ್ ಲೀಡರ್ಶಿಪ್ ಸಿದ್ದರಾಮಯ್ಯಜಿ ಮತ್ತು DK ಶಿವಕುಮಾರ್ಜಿ. ಅವ್ರು ಏನು ಪ್ರಣಾಳಿಕೆ ಜಾರಿ ಮಾಡಿದಾರಲ್ಲ, ಇಷ್ಟು ವರ್ಷ BJP ಸರ್ಕಾರ ಇತ್ತು ಸ್ಟೇಟ್ ಮತ್ತು ಸೆಂಟ್ರಲ್, ಒಂದು ಪ್ರಣಾಳಿಕೆನೂ ಇವ್ರು ಜಾರಿ ಮಾಡಿಲ್ಲ. ಯಾವಾಗ ನಾವು ಕರೆಂಟ್ ಬಿಲ್ ಜೀರೋ ಬಂದಿತ್ತು ಜನಗೆ, ನಾವು ನೋಡೇ ಇಲ್ಲ. ಇದು ಅರ್ಥ ಆಯ್ತಲ್ಲ, ಭಾಳಷ್ಟು ಒಳ್ಳೆ ಪ್ರಣಾಳಿಕೆ ಜಾರಿ ಮಾಡಿದಾರ, 100ಗೆ 100 ಕಾಂಗ್ರೆಸ್ಗೆ ಜನ ಬೆಂಬಲ ಕೊಡ್ತಾರಂತ ನನಗೆ ವಿಶ್ವಾಸ ಇದೆ. ಈಗ ಪ್ರಚಾರಕ್ಕೆ ಯಾವಾಗಿಂದ ಧುಮುಕ್ತಾ ಇದ್ದಿರ್ತಾವೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ? ನಾಳೆಯಿಂದನೂ ನಾವು ಹೋಗ್ತಾ ಇದ್ದೀವಿ, ಯಾಕಂದರೆ ತುಕಾರಾಮ್ ಸರ್ ಇಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ನಾವು ನಾಳೆನೂ ಪ್ರಚಾರಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ನಾವು ಗ್ರೌಂಡ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಇನ್ನು ಜಿಲ್ಲೆಯಲ್ಲಿ ಶಾಸಕರ ಸಂಖ್ಯೆ ತೆಗೆದುಕೊಂಡ್ರೂ ಕೂಡ ಈಗ ಕಾಂಗ್ರೆಸ್ ಶಾಸಕರು ಜಾಸ್ತಿ, ಅದು ಒಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ಗೆ. ಸೊ ಮಹಿಳಾ ಮತದಾರರಿಗೆ ಈಗ ನೀವು ಬೇರೆ ಬೇರೆ ಕೆಲಸ ಕಾರ್ಯಗಳು ಮಹಿಳೆಯರಿಗೆ ಮಾಡಿರೋದ್ರಿಂದ ಅವರು ಕೂಡ ನಿಮ್ಮನ್ನು ಒಂದು ರೀತಿ ಪ್ರೇರಣೆಯಾಗಿ ತೆಗೆದುಕೊಳ್ತಾರೆ. ಸೊ ಆ ಮತಗಳೆಲ್ಲ ಕೂಡ ನಿಮಗೆ ಪ್ಲಸ್ ಆಗುತ್ತಾ ಅಂತ? ಹೌದು, ಆಗ್ತೈತೆ. ಸೊ ಈಗ ಎಲ್ಲೆಲ್ಲಿ ಪ್ರಚಾರ ಮಾಡ್ಬೇಕು ಅಂದ್ಕೊಂಡಿರಿ ಈಗ ನಾಳೆಯಿಂದ? ಈಗ ನಾಳೆ ಪ್ರಚಾರ ನಮಗೆ ಚಾರ್ಟ್ ಬಂದಿದೆ, ಸರ್ ಜೊತೆಗೆ ಹೋಗಿ 3 ದಿನ ಅವ್ರು ಮಾಡ್ತಾರೆ. ಆಮೇಲೆ ನಾವು ಗ್ರೌಂಡ್ ವರ್ಕು ಮಾಡ್ತೀವಿ, ಪ್ಯಾಂಪ್ಲೆಟ್ಸು ಮತ್ತು ಅವ್ರದ್ದು ಸೆಂಟ್ರಲಿಂದ ನಮಗೆ ಗ್ಯಾರಂಟಿ ಕಾರ್ಡ್ ಜಾರಿಯಾಗಿದೆ. ಹೆಂಗೆ ಸಿದ್ದರಾಮಯ್ಯಜಿ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ರು, ಹಂಗೆ ರಾಹುಲ್ ಗಾಂಧೀಜಿನೂ ಸೆಂಟ್ರಲಿಂದ ಗ್ಯಾರಂಟಿ ಕಾರ್ಡ್ ಬಂದಿದೆ. ಅದು ನಾವು ಎಲ್ಲ ಪ್ರತಿ ಒಂದು ಮನೆಗೆ ಹೋಗಿ ನಾವು ಅವ್ರ ಜನಗೆ ಅವ್ರಿಗೆ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ಎಲ್ರಿಗೂ ಖುಷಿ ತಂದಿದೆಯಾ, ಎಲ್ಲರ ಒಂದು ಸಪೋರ್ಟ್ ಇದೆಯಾ? ಎಲ್ಲರದು ಸಪೋರ್ಟ್ ಇದೆ, ಎಲ್ಲರಿಗೆ ನನ್ನ ಬಗ್ಗೆ ಆಲ್ಮೋಸ್ಟ್ ಗೊತ್ತಿದೆ. ಆಮೇಲೆ ಆನಂದ್ ಸಿಂಗ್ ಸರ್ ಇಷ್ಟು ವರ್ಷ ರಾಜಕೀಯ ಒಳಗಿದ್ದರು, ಆನಂದ್ ಸಿಂಗ್ ಅತ್ತಿಗೆ ಅಂತಲೇ ನಮಗೆ ಹೆಸರಿದೆ, ಅದು ಸುಳ್ಳು ಹೇಳಂಗಿಲ್ಲ. ಆದರೆ ನನ್ನ ವರ್ಕು ನನಗೆ ಈಗ ಅವ್ರ ಅತ್ತಿಗೆ ಆಗಿದ್ರೂ ನಾನು ವರ್ಕ್ ಮಾಡಿದ್ದೀನಿ. ಸೊ ನನ್ನ ವರ್ಕೇ ನನಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸೇರಿರೋದು ಆನ್ ಮೈ ಓನ್ ಇಂಡಿಪೆಂಡೆಂಟ್ ಡಿಸಿಷನ್. ಈಗ ಯಾರು ಅಂಡರು ಎಲ್ಲಿನೂ ನಾನು ಇದು ಕೇಳಿಲ್ಲ, ಯಾರಿಗೆ ಇದು ಮಾಡಿಲ್ಲ, ನಾನು ಓನಾಗಿ ನಾನು ಜಾಯ್ನ್ ಆಗಿದ್ದೀನಿ. ಸೊ ನನ್ನ ವರ್ಕ್ ಇಂದ ಅವ್ರು ನಮಗೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಕಾಂಗ್ರೆಸ್ಸಲ್ಲಿ. ಅಂದರೆ ಈಗ ನೀವು ಒಂದು ಹಾನೆಸ್ಟಾಗಿ ವರ್ಕ್ ಮಾಡೋದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ರೆಡಿ ಆಗಿದ್ದೀರಾ, ಈ ಸರ್ವಿಸಸ್ನ ಅವರು ಯುಟಿಲೈಸ್ ಮಾಡ್ಕೊಳಕ್ಕೆ ಅವ್ರು ರೆಡಿ ಆಗಿದ್ದಾರೆ ಅಂತ ತಮ್ಗೆ ಅನಿಸುತ್ತಾ? ಹೌದು, ಅವರು ಯಾಕಂದರೆ ಯಾರಿಗೆ ಇರಲಿ ಯಾವ ಪಕ್ಷದಲ್ಲಿನೂ ಇರಲಿ ಒಳ್ಳೆ ಕೆಲಸ ಮಾಡ್ತಾರ, ಒಳ್ಳೆ ವರ್ಕ್ ಮಾಡ್ತಾರಂದರೆ ಅವರು ಅಪ್ರಿಷಿಯೇಟ್ ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯ ಸರ್ ಭಾಳ ಖುಷಿಪಟ್ಟರು, DK ಶಿವಕುಮಾರ್ ಸರ್ ಭಾಳ ಖುಷಿಪಟ್ಟರು, ಅವರು ನನಗೆ ಅಪ್ರಿಷಿಯೇಟ್ ಮಾಡಿದರು, ಪರಮೇಶ್ವರ್ ರಾವ್ ಸರ್ ಅಪ್ರಿಷಿಯೇಟ್ ಮಾಡಿದರು, ಭೀಮಾ ನಾಯಕ್ ಸರ್ ಅಪ್ರಿಷಿಯೇಟ್ ಮಾಡಿದರು, ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಜಮೀರ್ ಅಹಮದ್ ಸರ್ ನನಗೆ ಗೊತ್ತಿದೆ ನಿಮ್ಮ ಬಗ್ಗೆ ಅಂತ ಹೇಳಿದರು, ಇದು ನನಗೆ ತುಂಬ ಖುಷಿದು ವಿಷಯ. ಈಗ ಕವಿತಾ ಸಿಂಗ್ ಅವರಿಗೆ ಒಂದು ವೇಳೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದರೆ ಅಥವಾ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ ಈ ಕ್ಷೇತ್ರಕ್ಕೆ ಮಹಿಳೆಯರಿಗಿರ್ಬೋದು ಬೇರೆ ಬೇರೆ ವರ್ಗದವರಿಗೆ ಏನು ಕೆಲಸ ಕಾರ್ಯಗಳು ಮಾಡಿಸೋದಕ್ಕೆ ತಾವು ರೆಡಿಯಾಗಿದ್ದೀರ? ಯಾವುದು ರೀತಿ ಕಾಂಗ್ರೆಸ್ ಪ್ರಣಾಳಿಕೆ ಇದೆ ಅಥವಾ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಮಹಿಳೆಯವ್ರಿಗೆ ಅಥವಾ ಜನಗೆ ಇದು ಜಾರಿ ಮಾಡ್ತಾರೆ ಯೋಜನೆಗಳು, ಅದು ತಲುಪಿಸೋದು ಕೆಲಸ ನಮ್ಮದು ಇರ್ತೈತೆ. ಆಮೇಲೆ ನಂದು ಒಂದು ಮನವಿ, ಯಾಕಂದರೆ ಮಹಿಳೆ ಪರವಾಗಿ ಇಲ್ಲಿ ಎಲ್ಲಿನೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇಲ್ಲ. ನಾನು ಎಲ್ಲಿ ಗ್ರೌಂಡಲ್ಲಿ ಹೋಗಿದರೆ ಮೇಡಮ್ ನಮಗೆ ಕೆಲಸ ಬೇಕು ಮೇಡಮ್,
ನಮ್ಮ ಕಡೆ ಕೆಲಸ ಇಲ್ಲ ಮೇಡಮ್, ನಮಗೆ ಭಾಳ ಮಕ್ಕಳಿದಾವೆ, ನಮ್ಮ ಗಂಡ ಕುಡಿದು ಬರ್ತಾರ, ಇದು ನಾನು ಎಲ್ಲ ಕೇಳ್ತಾ ಬರ್ತಾ ಇದ್ದೀನಿ. ಅದು ವೈ ನಾಟ್ ನಾವು ಏನನ್ನ ಸರ್ಕಾರಾಗೆ ಹೇಳಿ ಜನಾಗೆ, ಯಾಕಂದರೆ ಕೊಪ್ಪಳಲ್ಲಿ ತಾವು ನೋಡಿದ್ರಿ ಟಾಯ್ಸ್ ಇಂಡಸ್ಟ್ರಿ ಅಂತ, ಸೊ ಆ ಥರ ವೈ ನಾಟ್ ನಮ್ಮ ಹಾಸ್ಪಿಟಲಿ ನಾವು ಸ್ಟಾರ್ಟ್ ಮಾಡೋಣ ಅಂತ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದರೆ ಎಷ್ಟೋ ಜನಾಗೆ ಕೆಲಸ ಸಿಗ್ತೈತೆ, ಎಷ್ಟೋ ಮಹಿಳೆಯವರು. ಈಗ ತಾವು ನೋಡಬೇಕು, ಹುಬ್ಳಿ, ಧಾರವಾಡ, ಬೆಳಗಾಂ, ಗದಗ್ ಎಲ್ಲ ಮಹಿಳೆಯವರು ಮನೆಯಲ್ಲಿನೇ ಕುತ್ಕೊಂಡು ಅವರು 10-15 ಸಾವಿರ ದುಡಿತಾರೆ. ಈಗ ಸೆಂಟ್ರಲಲ್ಲಿ ನೀವು ಹೋಗಿದ್ರ ಅಂತ ನೀವು ಹೇಳಿದ್ರ, ಅಲ್ಲಿ ಕಲಂಕಾರಿ ವರ್ಕು, ಜರ್ದೋಜಿ ವರ್ಕು, 20,000-25,000 ಮಹಿಳೆ ಮನೆಯಲ್ಲಿ ಕುತ್ಕೊಂಡು ದುಡಿತಾರ. ಈ ಥರ ನಮ್ಮ ಹೆಣ್ಮಕ್ಕಳಿಗೆ ಇಲ್ಲಿ ಕೆಲಸಗಳು ಇಲ್ಲ. ಸೊ ವೈ ನಾಟ್ ನಾವು ಏನೋ ಒಂದು ಮಾಡಬೇಕು ಅಂತ ನಂದು ಆಸೆ ಇದೆ, ಅದು ನಾನು ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಮ ರಾಜಕೀಯ ಜೀವನ ಕೂಡ ಉಜ್ವಲವಾಗಿರಲಿ, ಒಳ್ಳೆ ಸ್ಥಾನಮಾನಗಳು ಸಿಗಲಿ, ಎಲ್ಲ ಸೇವೆ ಮಾಡುವಂಥ ಶಕ್ತಿಯ ದೇವರು ಕೊಡಲಿ ನಿಮಗೆ. ಎಸ್ ವೀಕ್ಷಕರೇ, ಇದು ಕವಿತಾ ಈಶ್ವರ್ ಸಿಂಗ್ ಅವರ ಒಂದು ಮನದಾಳದ ಮಾತುಗಳು. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರೂ ಕೂಡ ಅವರ ಸೇವಾ ಮನೋಭಾವ ಇದೆಯಲ್ಲ, 15-20 ವರ್ಷಗಳಿಂದ ಕೂಡ ಮಾಡ್ಕೊಂಡು ಬಂದಿರೋದು, ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅದೇ ಕೆಲಸವನ್ನು ಮಾಡೋದಕ್ಕೆ ಅವರು ಯಾವಾಗಲೂ ಕೂಡ ತುದಿಗಾಲು ನಿಂತಿರ್ತಾರೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ನಾಯಕರು ಬೇಕಷ್ಟೇ. ಸೊ ಬಳ್ಳಾರಿ, ವಿಜಯನಗರ ಈ ಜಿಲ್ಲೆಗಳಲ್ಲಿ ಇವರ ಸೇವೆ ಇನ್ನಷ್ಟು ವರ್ಷಗಳ ಕಾಲ ಇದೇ ರೀತಿ ಸಾಗಲಿ, ರಾಜಕೀಯ ಸ್ಥಾನಮಾನಗಳು ಕೂಡ ಅವರಿಗೆ ಸಿಗಲಿ ಅಂತ ಹಾರೈಸ್ತಾ ಇದ್ದೀನಿ. ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.